ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನಾನು ಒಂದು ಓವರ್ಲಾಕ್ ಮಿಷಿನ್ದು ಅನ್ಬಾಕ್ಸಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಓವರ್ಲಾಕ್ ಮಿಷಿನ್ನು, ಸತ್ಯಂ ಅವ್ರ ಕಂಪ್ನಿದು ಮೋಟರೈಸ್ಡ್ ಓವರ್ಲಾಕ್ ಮಿಷಿನ್ ಅಂತ ಫಿಕ್ಸ್ ಮೋಟರ್ ಬಂದಿದೆ. ಹಾಗಾಗಿ ತುಂಬಾ ಚೆನ್ನಾಗಿದೆ, ಹೊಸ ಮಾಡಲು ಹೊಸ ಪೀಸು. ಅವರು ಬಾಕ್ಸ್ ಪೀಸೇ ನಮಗೆ ಡೆಲಿವರಿ ಕೊಟ್ಟಿದ್ರು, ಹಾಗಾಗಿ ಅದ್ರದ್ದು ಅನ್ಬಾಕ್ಸಿಂಗ್ ವೀಡಿಯೋನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಅವರು ಬಾಕ್ಸ್ ಪೀಸ್ ಕೊಡ್ತೀವಿ ಡೆಲಿವರಿ ಅಂತ ಹೇಳಿದರು. ಹಾಗಾಗಿ ಬಾಕ್ಸ್ ಪೀಸೇ ತಂದು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಇದು ಮೋಟರೈಸ್ಡು, ಎಕ್ಸ್ಟ್ರಾ ಮೋಟರ್ ಏನು ಫಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದರಲ್ಲೇ ಫಿಕ್ಸ್ ಮೋಟರ್ ಕೂಡ ಬಂದಿದೆ, ಅದರಲ್ಲೇ ಮೋಟರ್ ಬಂತು ಅಂದರೆ ಲೆವೆಲ್ ಕೂಡ ಎಲ್ಲ ಕರೆಕ್ಟಾಗಿರುತ್ತೆ ನಮ್ಮದು ಆ ಮಿಷಿನ್ಗೆಲ್ಲನೂ, ಹಾಗಾಗಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನೇ ತೊಗೊಂಡೆ. ಹೊಸ ಬ್ರ್ಯಾಂಡು, ಹಾಗೆ ಥ್ರೆಡ್ದು, ಇದು 5 ಥ್ರೆಡ್ದು ಕೂಡ ಬರುತ್ತೆ. ಬಟ್ ಇದು 3 ಥ್ರೆಡ್ ಹಾಕ್ಕೊಂಡ್ಬಿಟ್ಟು ಓವರ್ಲಾಕ್ ಮಾಡೋದು. ನಂತರ ಸ್ಟಿಚಿಂಗು ಜಿಗ್ಜಾಗ್ ಮಿಷಿನ್ ಎರಡೂ ಇತ್ತು, ಓವರ್ಲಾಕ್ ಇರಲಿಲ್ಲ. ಹಾಗಾಗಿ ಅದು ಒಂದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಓವರ್ಲಾಕ್ ಮಿಷಿನ ತೊಗೊಂಡೆ, ಹೊಸ ಅದು. ಈಗ ಡೆಲಿವರಿ ಕೊಡೋದಕ್ಕೆ ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ಅದ್ರ ಬಗ್ಗೆ ಎಲ್ಲ ನಮಗೇನು ಗೊತ್ತಿರಲ್ಲ ಅಲ್ವಾ. ಡೆಲಿವರಿ ಕೊಟ್ಬಿಟ್ಟು ಹಾಗೆ ಡೆಮೋ ಕೂಡ ಕೊಡ್ತಾರೆ. ಈಗ ಅವ್ರು ಓಪನ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದು ಆಲ್ರೆಡಿ ಎಲ್ಲ ಫಿಕ್ಸ್ ಕೂಡ ಆಗಿದೆ, ಇಲ್ಲೇನು ಫಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಬ್ಯಾಕ್ ಸೈಡು ಥ್ರೆಡ್ಡಿಂಗ್ ಒಂಥರ ಕಡ್ಡಿ ಥರ ಇರುತ್ತೆ, ಅದೊಂದು ಇಲ್ಲಿ ಹಾಗೆ ಇತ್ತು ಬಾಕ್ಸ್ ಪೀಸಲ್ಲಿ, ಅದೊಂದು ಫಿಕ್ಸ್ ಮಾಡಿರು. ನೆಕ್ಸ್ಟ್ ಈಗ ಡೆಮೋ ಕೊಡ್ತಾ ಇದ್ದಾರೆ. ಡೆಮೋ ಅಂದರೆ ದಾರ ಇರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಆ ದಾರ ಇರಿಸ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಓವರ್ಲಾಕ್ ಮಿಷನಲ್ಲಿ, ಅದರಲ್ಲೂ ಇದು 3 ದಾರದ್ದು 5 ದಾರದ್ದು ಬರುತ್ತೆ, ಅದಿನ್ನೂ ಕಷ್ಟ ಇರುತ್ತೆ. ಬಟ್ ನನಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಇದೆ ಸಾಕಾಗುತ್ತೆ ಅಂತೇಳಿ ಇದನ್ನೇ ನಾನು ಚೂಸ್ ಮಾಡಿ ತೊಗೊಂಡೆ. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ಅದೇ ಮೋಟರು. ಮೋಟರ್ಗೆ ಪೆಡಲ್ ಇರುತ್ತೆ, ಪೆಡಲ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಈ ರೀತಿ ಕೇಬಲ್ ಇರುತ್ತೆ, ಕೇಬಲ್ಗೆ ಫಿಕ್ಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ ಅವರು ಎಲ್ಲ ಫುಲ್ ಸೆಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಈಗ ದಾರನ ಹಾಕೋದು ಹೇಗೆ ಅಂತ ನನಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆ ಅದರಲ್ಲಿ ಕೆಲವೊಂದು ಮಿಷಿನ್ ಹೊಸ ತೊಗೊಂಡಿದ್ದಲ್ವ, ಹಾಗಾಗಿ ಈ ರೀತಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಕೊಟ್ಟಿರ್ತಾರೆ ಹೊಸದಾಗಿ ಎಕ್ಸ್ಟ್ರಾ, ಅದನ್ನು ಕೂಡ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಒಂದು ಪಿನ್ ಇರುತ್ತೆ, ಆ ಪಿನ್ನಿಂದ ದಾರ ಇರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ ಪಿನ್ ಇದ್ರೇ ನಾವು ಇದಕ್ಕೆ ದಾರ ಇರಿಸ್ಕೊಳ್ಳೋದಕ್ಕಾಗೋದು, ಇಲ್ದಿರಾಗೋದೇ ಇಲ್ಲ. ಈಗ ಏನೆಲ್ಲ ಸ್ಪೇರ್ ಪಾರ್ಟ್ಸ್ ಬಂದಿತ್ತು ಅಂತ ತೋರಿಸ್ತೀನಿ. ಇದ್ರ ಜೊತೆ ಏನೆಲ್ಲ ಐಟಮ್ ಕೊಟ್ಟಿದ್ರು ಅಂದರೆ ಒಂದು ಆಯಿಲ್ ಬಾಟಲು ಆಯಿಲ್ ಹಾಕ್ಕೊಳ್ಳೋದಕ್ಕೆ, ನೆಕ್ಸ್ಟ್ ಒಂದು ದೊಡ್ಡದು ಸ್ಕ್ರೂ ಡ್ರೈವರು, ಹಾಗೆ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಒಳಗಡೆ ಒಂದು ಚಿಕ್ಕದು ಸ್ಕ್ರೂ ಡ್ರೈವರ್ ಇದೆ. ನೆಕ್ಸ್ಟ್ ಅದೇನಂತ ನನಗೆ ಗೊತ್ತಿಲ್ಲ. ಇದು ಮೋಟರಲ್ಲಿ ಕಾರ್ಬನ್ ಅಂತ ಇರುತ್ತೆ, ಅದು ಖಾಲಿ ಆದರೆ ಹಾಕ್ಕೊಳ್ಳೋದಕ್ಕೆ ಕಾರ್ಬನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸೂಜಿ ಕೊಟ್ಟಿದ್ದಾರೆ ನೀಡಲು. ನೆಕ್ಸ್ಟ್ ಅದಕ್ಕೇನು ಬೇಕಾದಂಥ ಕೆಲವೊಂದು ಪಾರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ಮ್ಯಾನ್ಯುಯಲ್ ಕೂಡ ಇದೆ. ನಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಈ ಮ್ಯಾನ್ಯುಯಲಲ್ಲಿ ಇಂಗ್ಲೀಷು ಮತ್ತು ಹಿಂದಿ ಎರಡರಲ್ಲೂ ಇರುತ್ತೆ, ನೋಡಿಬಿಟ್ಟು ನಾವು ಏನಾದರೂ ಮಿಷಿನ್ಗೆ ಏನಾದರೂ ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಕೂಡ ನೋಡ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಪಿನ್ ಕೊಟ್ಟಿದ್ರು, ಆ ಪಿನ್ನಿಂದನೇ ನಮಗೆ ಸೂಜಿ ಎಲ್ಲ ಇರಿಸೋದಕ್ಕೆ ಹೆಲ್ಪ್ ಆಗೋದು. ನೆಕ್ಸ್ಟ್ ಇಲ್ಲಿ ನಾನು ಪಿನ್ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಇವರು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ದಾರ ಇರಿಸೋದು ತುಂಬಾ ಕಷ್ಟ ಇರುತ್ತೆ, ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆದರೆ ಈಸಿ ಆಗುತ್ತೆ. ಇದು 3 ಥ್ರೆಡ್ ಹಾಕೋಬೇಕು. ಈ ರೀತಿ 3 ದಾರನ ಹಿಂದೆ ಹಾಕ್ಕೊಂಡು ಅದರಿಂದ 3 ಹತ್ರ ದಾರನ ಇರಿಸ್ಕೋಬೇಕಾಗುತ್ತೆ. 3 ದಾರ ಬರಬೇಕು ನಮಗೆ ಸ್ಟಿಚಿಂಗ್ ಮಾಡುವಾಗ, ಓವರ್ಲಾಕ್ಗೆ 3 ದಾರ ಬರಬೇಕು. ಹಾಗಾಗಿ ಆ 3 ದಾರನ ತುಂಬಾ ಒಳಗಡೆ ಪಾರ್ಟ್ಸು, ಚಿಕ್ಕ ಚಿಕ್ಕ ಪಾರ್ಟ್ಸ್ ಇರುತ್ತೆ, ಅದ್ರ ಒಳಗಡೆ ಎಲ್ಲ ತೊಗೊಂಡು, ಹೋಲ್ ಇರುತ್ತೆ ಚಿಕ್ಕದಾಗೆ, ಅಲ್ಲೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಅಲ್ಲೆಲ್ಲ ತೊಗೊಂಡು ಬಂದು ಲಾಸ್ಟ್ ಪಾಯಿಂಟಲ್ಲಿ ಲಾಸ್ಟ್ ಪಾಯಿಂಟ್ಗೆ ತರಬೇಕು ನಾವು. ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಇದು 3 ಥ್ರೆಡ್ದೇ ಸ್ವಲ್ಪ ಕಷ್ಟ ಇದೆ, ಇನ್ನು 5 ಥ್ರೆಡ್ ಬರುತ್ತಂತೆ, ಅದು ಇನ್ನೂ ಕಷ್ಟನಂತೆ. ಬೋಟ್ನಾಗ ಇದು ದಾರ ಕಟ್ಟಾಗದೇ ಇರೋ ರೀತಿ ಅಥವಾ ದಾರಿ ಖಾಲಿ ಆದಮೇಲೆ ಹಿಂದೆಲ್ಲ ಹಾಕ್ಕೋಬೇಕು, ಆ ರೀತಿ ಸ್ವಲ್ಪ ನೋಡಿಕೊಂಡು ಮೇಂಟೈನ್ ಮಾಡಬೇಕು. ಒಂದ್ಸರಿ ದಾರ ಹೋಯಿತು ಅಂದರೆ ಮತ್ತೆ ಏರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಅವ್ರು ನನಗೆ ತೋರಿಸ್ಕೊಡ್ತಾ ಇದ್ದಾರೆ ಯಾವ ರೀತಿ ಏರಿಸ್ಬೇಕು ಅಂತ ಎಲ್ಲ, ಅವರು ನನಗೆ ತೋರಿಸ್ತಾ ಇದ್ರಲ್ವಾ. ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಕಡೆ ಕಾನ್ಸಂಟ್ರೇಷನ್ ಮಾಡಿಲ್ಲ, ನಾನು ನೋಡ್ಕೊತಾ ಇದ್ದೆ ಯಾವ ರೀತಿ ಎಲ್ಲ ದಾರನ ಇರಿಸೋದು ಅಂತ. ಹಾಗಾಗಿ ಅಷ್ಟಾಗಿ ನನಗೆ ಎಕ್ಸ್ಪ್ಲೈನ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಅವರು ಯಾವ್ಯಾವ ಹೋಲಲ್ಲೆಲ್ಲ ಇರಿಸ್ಬೇಕು ಅಂತ ಎಲ್ಲ ನನಗೆ ತೋರಿಸ್ತಾ ಇದ್ರು. ಹಾಗಾಗಿ ಆ ಕಡೆ ನಾನು ನೋಡ್ಕೊತಾ ಇದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ದಾರನ ಇರಿಸೋದು ಅಂತ ವೀಡಿಯೋ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. Thank you.
ನೋಡ್ತಾ ಇರ್ಬೋದಲ್ವಾ ಎಷ್ಟು ಕಷ್ಟ ಇರುತ್ತೆ ಅಂದರೆ ತುಂಬಾ ಕಷ್ಟ ಇರುತ್ತೆ ಅದು ದಾರ ಎತ್ತೋದು. ನಾನು ಕೂಡ ಆ ಕಡೆನೇ ನೋಡ್ಕೊತಾ ಇದ್ದೆ ಯಾವ ರೀತಿ ಅಂತ ಎಲ್ಲ ಎರಿಸ್ಬೇಕು ಎಲ್ಲೆಲ್ಲಿ ತೋರಿಸ್ಕೋಬೇಕು ಅಂತ ಎಲ್ಲ. ಟೈಲರಿಂಗ್ ಕೆಲಸ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ, ಬಟ್ ಕೆಲವೊಬ್ರು ಅನ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಹೋಲ್ ಇದೆ ಅಂದರೆ ಆ ಹೋಲ್ ಒಳಗಡೆ ಎಲ್ಲ ನೋಡಿ ಈ ರೀತಿ ಎಲ್ಲ ದಾರನ ಏರಿಸಿ ತೋರಿಸಿ. ಅಪ್ಪ ತುಂಬ ಕಷ್ಟ ಅಂತಲೇ ಅನ್ನಿಸ್ತು. ನೆಕ್ಸ್ಟು ನಾನು ಈಗ ಆಲ್ರೆಡಿ ಅವರು ಏರಿಸ್ಕೊಟ್ಟಿದ್ರಲ್ವ ಅದೇ ದಾರನೇ ಹಾಗೆ ಇದೆ, ಬಟ್ ಖಾಲಿ ಆಯಿತು ಅಂದರೆ ಮತ್ತೆ ನಾನು ಏರಿಸ್ಕೊಳ್ಳೋಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ನೋಡ್ಕೊಂಡಿದ್ದೀನಿ ಆದಷ್ಟು. ನೆಕ್ಸ್ಟು ನಿಮಗೂ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ದಾರ ಏರಿಸೋದು ಓವರ್ಲಾಕ್ ಮಿಷಿನ್ಗೆ ಅಂತ ತೋರಿಸ್ಕೊಡ್ತೀನಿ. ಯಾರ ಹತ್ರ ಅದ್ರೂ ಇದ್ದರೆ ಯೂಸ್ ಮಾಡ್ತಾ ಇರೋ ಓವರ್ಲಾಕ್ ಮಿಷಿನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಹತ್ರ ಜಿಗ್ಜಾಗ್ ಸ್ಟಿಚಿಂಗ್ ಮಿಷಿನ್ ಎರಡು ಇತ್ತು, ಬಟ್ ಓವರ್ಲಾಕ್ ಇರಲಿಲ್ಲ, ಹಾಗಾಗಿ ಓವರ್ಲಾಕ್ ಒಂದು ತೊಗೋಬಿಡೋಣ. ಯಾಕೆಂದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಓವರ್ಲಾಕ್ ಮಾಡಿದರೆ, ಬ್ಲೌಸು ಡ್ರೆಸ್ಸು ಯಾವುದೇ ಆಗಲಿ. ಹಾಗಾಗಿ ಓವರ್ಲಾಕ್ ಮಿಷಿನ್ನು ತೊಗೊಂಡೆ. ಇದು ಪ್ರೈಸ್ ಬಂದು 6000 ಆಯಿತು, ವಿತ್ ಏನು ಮೋಟಾರ್ ಇದೆ, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅನಿಸುತ್ತೆ. ಬಟ್ ಬೇರೆ ಕಂಪ್ನಿದು ಎಲ್ಲ ಇನ್ನೂ ಕಾಸ್ಟ್ಲಿನೇ ಹೇಳಿದವರು ಇದೇ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಸತ್ಯಂ ಅಂತ ಇದು ಕಂಪ್ನಿ, ವಿತ್ ಮೋಟರ್ ಕೂಡ ಇದೆ, ಒಂಥರ ಓಕೆ ಇಷ್ಟ ಆಯಿತು. ಹಾಗಾಗಿ ಮಿಷಿನ್ನ ತೊಗೊಂಡೆ. ಡೆಲಿವರಿ ಕೊಡೋದಕ್ಕೆ ಬಂದಿದ್ರು ಇವತ್ತು, ಇನ್ನೇನು ಕಂಪ್ಲೀಟ್ ಆಯಿತು. ಬಟ್ ನಾನು ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿದೆ. ಇದು ದಾರ ಎಲ್ಲ ಎರಿಸಿದ್ದು ಕಂಪ್ಲೀಟ್ ಆದಮೇಲೆ ಅವರು ನನಗೆ ತೋರಿಸ್ಕೊಟ್ರು ಯಾವ ರೀತಿ ಓವರ್ಲಾಕ್ ಮಾಡೋದು ಅಂತ ಎಲ್ಲ, ಬಟ್ ಅದು ನನಗೆ ವಿಡಿಯೋ ಮಾಡ್ಕೊಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ನಿಮ್ಗೆ ಏನು ಅನ್ನಿಸ್ತೀವಿ ವೀಡಿಯೋ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮಗೂ ಒಂದು ಐಡಿಯಾ ಬರುತ್ತೆ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿದ್ದಾರೆ ಅಂತ. ಹಾಗಾಗಿ ನೆಕ್ಸ್ಟ್ ಈ ಮಿಷಿನ್ದು ಒಂದು ಬೆನಿಫಿಟ್ ಏನು ಅಂದರೆ, ಯಾವುದಾದ್ರು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ನಾವು ಮಾಡ್ಕೋಬೋದು. ಇದಕ್ಕೆ ಸ್ಟ್ಯಾಂಡ್ ಏನು ಬೇಕಾಗೋದಿಲ್ಲ ನೋಡಿ ಈ ರೀತಿ. ಒಂದು ಟೀಪಾಯ್ ಅಥವಾ ಮಿಷಿನ್ ಟೇಬಲ್ ಮೇಲೆ ಎಲ್ಲಾದರೂ ಇಟ್ಕೊಂಡು ಇದನ್ನು ನಾವು ಯೂಸ್ ಮಾಡ್ಬೋದು. ಈಗ ನಾನು ಯಾವ ರೀತಿ ಓವರ್ಲಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ, ಅದರಲ್ಲೇ ಫಿಕ್ಸ್ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ಕೆಳಗಡೆ, ಎಕ್ಸ್ಟ್ರಾ ಸ್ಟ್ಯಾಂಡ್ ಏನು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ನಿಧಾನಕ್ಕೆ ಕೊಟ್ಕೊತ ಹೋಗಬೇಕು. ಮಾಮೂಲಿ ಪೆಡಲ್ನ ರನ್ ಮಾಡಿದರೆ ಮೋಟರ್ ಕೂಡ ರನ್ ಆಗುತ್ತೆ, ಬಟ್ ಏನು ಅಂದರೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದೆಲ್ಲ ಕಟ್ಟಾಗಿ ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ಹುಷಾರಾಗಿ ನೋಡಿಕೊಂಡು ನಾವು ಓವರ್ಲಾಕ್ನ ಮಾಡಬೇಕಾಗುತ್ತೆ. ನೋಡಿ ಕೆಳಗಡೆ ಕಟ್ಟಾಗಿ ಬರ್ತಾ ಇದೆ ಸೈಡಲ್ಲಿ. ಆ ರೀತಿ ಸ್ವಲ್ಪ ಏನಾದರೂ ಮೈನ್ ಕ್ಲಾತ್ ಸಿಗಾಕೊಂತು ಅಂದರೂ ಕೂಡ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಹುಷಾರಾಗಿ ಓವರ್ಲಾಕ್ನ ಮಾಡಿ. ನನಗೆ ತುಂಬ ದಿಸ್ತಿಂದ ಒಂದು ಓವರ್ಲಾಕ್ ಮಿಷಿನ್ ಕೂಡ ತೊಗೋಬೇಕು ಅಂತ ಕನಸಿತ್ತು, ಬಟ್ ಈಗ ಆ ಕನಸು ಈಡೇರಿದೆ ಅಂತಲೇ ಹೇಳ್ಬೋದು. ನೋಡಿ ಈಗ ನೋಡ್ತಾ ಇದ್ದೀರಲ್ವ ಆ ರೀತಿ ನಿಧಾನಕ್ಕೆ ನಾವು ಓವರ್ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಈ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.